ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 51 ಆಗ ಒಬ್ಬ ದೇವದೂತನು ಮಾತನಾಡುವುದನ್ನು ಕೇಳಿದೆನು ಮಾತನಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು ಪವಿತ್ರಾಲಯವನ್ನು ದೈವಭಕ್ತ ಗಣಗಳನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತಮಗಳು ಅಂದರೆ ದಿನಗಳು 2300ರವರೆಗೆ ನಡೆಯುವವು ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ಸ್ಥಾಪನೆಯಾಗುವುದು ಎಂದು ಹೇಳಿದನು ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ ಮನುಷ್ಯ ಸದೃಶನೊಬ್ಬನು ನನ್ನೆದುರಿಗೆ ನಿಂತಿದ್ದನು ಆಗ ಗಬ್ರಿಯೇಲನೇ ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂತಹ ಒಂದು ವಾಣಿಯು ಊಲಾ ಕಾಲುವೆಗಳ ದಡಗಳ ನಡುವೆ ನನಗೆ ಕೇಳಿಸಿತು ಅದರಂತೆ ಅವನು ನನ್ನ ಬಳಿಗೆ ಬಂದನು ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆನು ನನಗೆ ಅವನು ನರಪುತ್ರನೇ ಇದು ಮನದಟ್ಟಾಗಿರಲಿ ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು ಅವನು ನನ್ನೊಡನೆ ಮಾತನಾಡುತ್ತಿರುವಲ್ಲಿ ನಾನು ಮೈ ಮರೆತು ಅಡಿಮುಗವಾಗಿ ಬಿದ್ದಿದ್ದೆನು ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ ಇಗೋ ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು ಅದು ಕ್ಲುಪ್ತವಾದ ಅಂತ್ಯಕಾಲದ್ದೇ ಎಂದು ಹೇಳಿದನು ನೀನು ನೋಡಿದ ಎರಡು ಕೊಂಬಿನ ಟಗರು ಮೇಧ್ಯ ಮತ್ತು ಪಾರಸಿಯ ರಾಜ್ಯರನ್ನು ಪ್ರತಿನಿಧಿಸುತ್ತದೆ ಒರಟು ಕೂದಲಿನ ಹೋತವು ಗ್ರೀಕ್ ರಾಜ್ಯ ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ ಅದು ಮುರಿದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದ ವಿಷಯವೇನೆಂದರೆ ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವುದನ್ನು ಸೂಚಿಸುತ್ತದೆ ಆದರೆ ಮೊದಲನೆಯ ರಾಜನಿಗೆ ಇದ್ದಷ್ಟು ಶಕ್ತಿಯು ಅವುಗಳಿಗೆ ಇರುವುದಿಲ್ಲ ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಆದಿಕಾಂಡ 15ನೇ ಅಧ್ಯಾಯ 16ನ್ನು ಹೋಲಿಸಿ ನೋಡಿರಿ ಕಠಿಣ ಮುಖನು ದ್ವಂದ್ವಾರ್ಥ ವಚನ ಅಂದರೆ ನಾಚಿಕೆ ಇಲ್ಲದ ನಿಪುಣನು ಆದ ಒಬ್ಬ ರಾಜನು ಅಂದರೆ ಪೋಪನು ತಲೆದೋರುವನು ಅವನು ಪ್ರಬಲನಾಗುವನು ಆದರೆ ಬಲದಿಂದಲ್ಲ ಪೋಪ್ನ ಅಧಿಕಾರವು ಯುರೋಪಿನ ವಿವಿಧ ದೇಶಗಳ ಸೇನಾಪಡೆಗಳನ್ನು ಉಪಯೋಗಿಸಿಕೊಂಡು ಬಲಗೊಳ್ಳುವುದು ಅತ್ಯಧಿಕವಾಗಿ ಹಾಳು ಮಾಡಿ ಭ್ರಷ್ಟಗೊಳಿಸಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು ಬಲಿಷ್ಠರನ್ನೂ ದೇವಜನರನ್ನೂ ಧ್ವಂಸ ಮಾಡುವನು ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹುಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಅಂದರೆ ಕ್ರಿಸ್ತ ವಿರೋಧಿಯಾಗಿ ಏಳುವನು ಆಹಾ ಯಾರ ಕೈಯೂ ಸೋಕದೆ ಹಾಳಾಗುವನು ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಗಳ ಅಂದರೆ ಶುದ್ಧೀಕರಿಸುವವರೆವಿಗೆ 2300 ವರ್ಷಗಳು ಇರುತ್ತವೆ ವಿಷಯವು ಆ ಭಾಗದ ನಿಜವೇ ಸರಿ ಆದರೆ ಆ ಕನಸು ಗುಟ್ಟಾಗಿರಲಿ ಅದು ಬಲು ದೂರದ ಕಾಲದ್ದು ಅಂದನು ನಾವು ಇವುಗಳಲ್ಲಿಯೂ ಮುಂಚಿನ ವಾಕ್ಯಗಳಲ್ಲಿಯೂ ಪ್ರಸ್ತಾಪಿಸಿರುವ ಟಗರು ಮೇಕೆ ಅವುಗಳ ಕೊಂಬುಗಳು ಮುಂತಾದವುಗಳ ಬಗ್ಗೆ ವಿಸ್ತಾರವಾದ ವಿವರಣೆಗಳನ್ನು ನೀಡುವುದಿಲ್ಲ ಈಗಾಗಲೇ ಅವುಗಳನ್ನು ಸ್ಪಷ್ಟಪಡಿಸಲಾಗಿದೆ ಎಂದು ನಂಬಿದ್ದೇವೆ 2ನೇ ಅಧ್ಯಾಯ 27ನೇ ಪುಟವನ್ನು ನೋಡಿ ನಾವೀಗಲೇ 7ನೇ ಅಧ್ಯಾಯದಲ್ಲಿ ಅದನ್ನು ಸ್ವತಃ ಕೊಂಬುಗಳುಳ್ಳ ಪ್ರತ್ಯೇಕವಾದ ಕಾಡು ಮೃಗದಂತೆ ಮತ್ತು ಅದರ ಕಾಲುಗಳು ಮತ್ತು ಪಾದಗಳ ಬಗ್ಗೆ 2ನೇ ಅಧ್ಯಾಯದಲ್ಲಿ ಬರುವ ರೋಮನ್ನರನ್ನು ನೋಡಿಸಿದ್ದೇವೆ ಇಲ್ಲಿ ಇದನ್ನು ಗ್ರೀಷಿಯನ್ ಆಡಿನ ಕೊಂಬುಗಳಂತೆ ನಡೆಸಿಕೊಳ್ಳಲಾಗುವುದು ಇದು ದಕ್ಷಿಣದ ಕಡೆಗೆ ಪೂರ್ವದ ಕಡೆಗೆ ನಾಗರಿಕ ಅಥವಾ ಸಾರ್ವಭೌಮಿಕ ರೋಮ್ನಂತೆ ದೊಡ್ಡದಾದ ಮೇಲೆ ಬದಲಾವಣೆ ಹೊಂದಿ ಪೋಪನ ರೋಮ್ ಆಗುತ್ತದೆ ಅದು ಪರಲೋಕ ಸಮೂಹಕ್ಕಿಂತಲೂ ದೊಡ್ಡದಾಗಿರುತ್ತದೆ ಮೊದಲಾದವುಗಳು ಅದು ಜನಸಮೂಹದ ಮೇಲೆ ಧರ್ಮೋಪದೇಶಕರ ಶಕ್ತಿ ಅಥವಾ ಸಾಮ್ರಾಜ್ಯದಂತಾಗುತ್ತದೆ
ರೋಮನ್ ಚಕ್ರಾಧಿಪತ್ಯವನ್ನು ಗ್ರೇಷಿಯನ್ ಚಕ್ರಾಧಿಪತ್ಯದ ಒಂದು ಭಾಗವನ್ನಾಗಿ ಅಥವಾ ವರ್ಧನೆಯಾಗಿ ನಡೆಸಿಕೊಳ್ಳುವ ಇದೇ ರೀತಿಯಲ್ಲಿ ಆ ಚಾರಿತ್ರಿಕ ಪ್ರವಾದನೆಯು ಅನುಸರಿಸಲಾಗುತ್ತದೆ.